ಎತ್ತಿನಹೊಳೆ ಯೋಜನೆಯ ಮೊದಲ ಹಂತ ಲೋಕಾರ್ಪಣೆಯಾಗಿದೆ. ಸಕಲೇಶಪುರದಲ್ಲಿ ಮೊದಲ ಹಂತದ ಯೋಜನೆಗೆ ವಿದ್ಯುಕ್ತ ಚಾಲನೆ ದೊರಕಿದ್ದು ಡಿಸಿಎಂ ಡಿ ಕೆ ಶಿವಕುಮಾರ್ ಮಾತನಾಡ್ತಿದ್ದಾರೆ. ಕೆಎಚ್ ಮುನಿಯಪ್ಪ ಸಾಹೇಬ್ರೇ, ನಮ್ಮ ಈ ಒಂದು ಯೋಜನೆಗೆ ಒಂದು ಹೊಸ ರೂಪವನ್ನು ಕೊಟ್ಟಂತ ಅಂದಿನ ನೀರಾವರಿ ಸಚಿವರಾದಂತ ಎಂ ಬಿ ಪಾಟೀಲ್ ರವರೇ ಮತ್ತು ನಮ್ಮ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳಾಗಿದ್ದಂಥ ಈಗ ಹಾಲಿ ಗೃಹ ಸಚಿವರಾದಂಥ ನಮ್ಮ ಹಿರಿಯ ನಾಯಕರಾದಂಥ ಪರಮೇಶ್ವರ್ ಅವರೇ, ಜಿಲ್ಲಾ ಸಚಿವರಾದಂಥ ರಾಜಣ್ಣವರೇ, ಸಣ್ಣ ನೀರಾವರಿ ಸಚಿವರಾದಂಥ ಬೋಸರಾಜ್ ಅವರೇ, ಹಿರಿಯ ನಾಯಕರಾದಂಥ ಜಯಚಂದ್ರ ಅವರೇ, ಶರತ್ ಬಚ್ಚೇಗೌಡ್ರೇ, ಬಾಲಕೃಷ್ಣರವರೇ, ಶಿವಲಿಂಗೇಗೌಡ್ರೆ, ಮಂಜುನಾಥ್ ರವರೇ, ನಮ್ಮ ಸಕಲೇಶಪುರ ಶಾಸಕರು, ಎಂ ಪಿಗಳಂತ ಶ್ರೇಯಸ್ ಪಟೇಲ್ ರವರೇ, ಎಸ್ ರವಿರವರೇ, ನಾರಾಯಣ ಸ್ವಾಮಿ ಅವರೇ, ನಮ್ಮ ನಜೀರ್ ಅಹಮದ್ ರವರೇ, ನಮ್ಮ ಕಾರ್ಯದರ್ಶಿಗಳಂತ ಗೌರಿ ಗುಪ್ತರವರೇ, ಎಂ ಡಿ ಆದ ಸಂಚಿತಯ್ಯನವರೇ, ಪುಟ್ಸ್ವಾಮಗೌಡ್ರೆ, ಭೀಮಾ ನಾಯಕರವರೇ, ನಂಜೇಗೌಡ್ರೆ, ಕೊತ್ತೂರು ಮಂಜುರವರೇ, ಸಡಾಕ್ಷರಿ ಅವರೇ, ಪ್ರಸಾದ್ ರಾಡೋರವರೇ, ಎಂ ಎಸ್ ಸಿ ಶ್ರೀನಿವಾಸ್ ಅವರೇ, ಮುಖ್ಯವಾಗಿ ನಮ್ಮ ಜಿಲ್ಲಾಧಿಕಾರಿಗಳು, ಸಿಇಒ ಅವರು ಮತ್ತು ಎಸ್ ಪಿ ಅವರು, ಮತ್ತು ವಿಶೇಷವಾಗಿ ಈ ಒಂದು ಯೋಜನೆಯನ್ನ ಕಾರ್ಯರೂಪಕ್ಕೆ ತರಲಿಕ್ಕೆ ಶ್ರಮನ ವಹಿಸಂತ ನಮ್ಮ ಮೆಗಾ ಇಂಜಿನಿಯರ್ ವರ್ಕ್ಸ್ ಅವರು, ಉಪ್ಪಾರ್ ಅವರು, ಅಮೃತ ಕಂಪನಿಯವರು ಮತ್ತು ಎಸ್ ಎನ್ ಎಸ್ ಅವರು, ಸೀತಾರಾಮ್ ಶೆಟ್ಟರು, ಹೀಗೆ ಅನೇಕ ಕಾಂಟ್ರಾಕ್ಟರ್ಗಳೆಲ್ಲ ಕೂಡ ವೇದಿಕೆಯಲ್ಲಿ ಇವತ್ತು ಇದ್ದಾರೆ. ಇದೊಂದು ಪವಿತ್ರವಾದಂತಹ ದಿನ. ಎಲ್ಲರಿಗೂ ಕೂಡ ನಾನು ಗೌರಿ ಮತ್ತು ಬಹಳ ಜನ ಹೆಸರನ್ನ ಬಿಟ್ಟಿದ್ದೇನೆ, ದಯವಿಟ್ಟು ಕ್ಷಮಿಸಬೇಕು. ನಮ್ಮ ಚಿಕ್ಕಬಳ್ಳಾಪುರ ಎಂ ಎಲ್ ಎ ಇದ್ದಾರೆ, ರಂಗನಾಥ್ ಇದ್ದಾರೆ, ಇನ್ನೂ ಎಲ್ಲ ಬಹಳ ಜನ ಲೀಡರ್ಗಳೆಲ್ಲ ಇದ್ದಾರೆ, ಕೆಲವರ ಹೆಸರು ಬಿಟ್ಟಿರ್ಬೋದು, ದಯವಿಟ್ಟು ಎಲ್ಲ ತಾವೆಲ್ಲ ನನಗೆ ಕ್ಷಮಿಸಬೇಕು ಅಂತೇಳಿ ನಾನು ಪ್ರಾರ್ಥನೆಯನ್ನು ನಾನು ಮಾಡ್ತಾ ಇದ್ದೇನೆ. ಇವತ್ತು ಗೌರಿ ಗಣೇಶ ಹಬ್ಬದ ದಿನ, ನಿಮ್ಮೆಲ್ಲರೂ ಕೂಡ ಶುಭಾಶಯಗಳು. ಬಹಳ ಕರ್ನಾಟಕ ನೀರಾವರಿ ಇಲಾಖೆ ಮತ್ತು ಸರ್ಕಾರದಲ್ಲಿ ಇವತ್ತೊಂದು ಐತಿಹಾಸಿಕವಾದಂಥ ಒಂದು ಪವಿತ್ರವಾದಂಥ ಮಹತ್ವವಾದಂಥ ದಿನ ಅಂತೇಳಿ ನಾನಂತೂ ಭಾವಿಸ್ಕೊಂಡಿದ್ದೇನೆ. ಗೌರಿ ಹಬ್ಬ ಗಂಗೆಯನ್ನ ಬಾಗಿಲಿನ ಹರಿಸುವಂತ ಒಂದು ಪವಿತ್ರವಾದಂತಹ ದಿನ. ನಾವು ಗಂಗಾ ಮಾತೆ ಗೌರಿ ಹಬ್ಬ ಒಂದು ಈ ಗಟ್ಟಿ ಹತ್ತಿ ಇಳಿತಿದ್ದಾಳೆ ಗಂಗೆ. ಇವತ್ತು ಒಂದು ದೊಡ್ಡ ಸಾಧನೆಗೆ ನಾವೆಲ್ಲ ಕೈ ಹಾಕಿದೋ. ಗಂಗಾ ಮಾತೆ ಗುಡ್ಡ ಬೆಟ್ಟಗಳನ್ನ ಇಳಿದು ಬಯಲಸೀಮೆ ಕಡೆಗೆ ಹರಿತಿದ್ದಾಳೆ. ಇವತ್ತು ಇಂಥ ಗಂಗೆನ ಗೌರಿನ ಇಬ್ಬರನ್ನು ಕೂಡ ನಾವು ಒಂದು ಮಾಡಿ ಈ ಪವಿತ್ರವಾದ ದಿನ ನಾವು ಆಯ್ಕೆಯನ್ನು ನಾವು ಮಾಡಿದ್ದೇವೆ. ಸಕಲೇಶ್ವರದ ಪುಣ್ಯ ಕ್ಷೇತ್ರದಿಂದ ವಾಣಿವಿಲಾಸ್ ತಾಯಿಯ ಕಣಿವೆ ಮಾರಮ್ಮನ ಸನ್ನಿಧಿಗೆ ಈ ನೀರನ್ನು ಹರಿಸಲಿಕ್ಕೆ ನಾವು ಪ್ರಾರಂಭವನ್ನು ನಾವು ಇವತ್ತು ಮಾಡಿದ್ದೇವೆ. ಭಗೀರಥ ಮುನಿ ಯಾವ ರೀತಿ ಪ್ರಾರ್ಥನೆಯನ್ನು ಮಾಡಿ ಶಿವನ ಜಡೆಯನ್ನ ಭೂಮಿಗೆ ಗಂಗೆಯನ್ನು ತಂದು ಹಂಗೆ ಸಿದ್ದರಾಮಯ್ಯನ ನೇತೃತ್ವ ಸರ್ಕಾರ ಆವತ್ತಿನ ಕಾಲದಲ್ಲಿ 10 ವರ್ಷದಿಂದ ಮಾರ್ಚ್ 5 ತಾರೀಕು 1914 ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಭೂಮಿ ಪೂಜೆಯನ್ನ ಮಾಡಿ ಇವತ್ತು 10 ವರ್ಷದ ನಂತರ ಈ ಒಂದು ದೊಡ್ಡ ಭಗೀರಥ ಪ್ರಯತ್ನವನ್ನ ಸಾಧನೆ ಮಾಡಿದ್ದೇವೆ, ನುಡಿದಂತೆ ನಡೆದಿದ್ದೇವೆ. ಅದಕ್ಕೆ ಈ ಒಂದು ಮಹತ್ವವಾದಂತಹ ಯೋಜನೆ ಸಾಕ್ಷಿ, ನಿಮ್ಮ ಕಣ್ಣುಗಳ ಸಾಕ್ಷಿ, ನಿಮ್ಮ ಮಾಧ್ಯಮಗಳ ಸಾಕ್ಷಿ. ನನಗೆ ಇವತ್ತು ಬಹಳ ಸಂತೋಷ ಆಗ್ತದೆ. 10 ವರ್ಷ ತಪಸ್ಸನ್ನು ಮಾಡಿ 16 ಟೀಕೆಗಳು 100 ಟೀಕೆಗಳನ್ನು ಎದುರಿಸಿ ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ ಅನ್ನೋದಕ್ಕೆ ಇವತ್ತು ಸಾಕ್ಷಿಯಾಗಿ ನಿಂತ್ಕೊಂಡಿದೆ. ಪಶ್ಚಿಮ ಘಟ್ಟದಿಂದ ಪೂರ್ವಕ್ಕೆ ಅದರಲ್ಲೂ ಕೂಡ ಘಟ್ಟದ ಮೇಲಿನಿಂದ ನೀರನ್ನು ಹರಿಸುವುದು ಅಷ್ಟು ಸುಲಭವಾದಂತಹ ಕೆಲಸ ಅಲ್ಲ. ಆದರೆ ನಮ್ಮ ಗುರಿ, ನಮ್ಮ ಛಲ, ನಮ್ಮ ಸಾಧನೆ ಇವತ್ತು ನಾವು
ಇವತ್ತು ಸಾಧನೆಯನ್ನು ಮಾಡಿ ಬಹಳ ಸಂತೋಷದಿಂದ ಇವತ್ತು ನಾವು ಈ ಕೆಲಸವನ್ನು ನಾವು ಮಾಡಿದ್ದೇವೆ. ನಾನು ಅನೇಕ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾ ಇರ್ತೇನೆ, ನಾನು ಪುರಂದರದಾಸನ ಮಾತನ್ನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೇನೆ. ಪುರಂದರದಾಸ ಒಂದು ಕಡೆ ಒಂದು ಮಾತು ಹೇಳ್ತಾರೆ, ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯ ವಯ್ಯ ಪದುಮನಾಜ್ ಬರ ಪಾದ ಭಜನೆ ಪರಮ ಸುಖವಯ್ಯ ಅಂತ ಹೇಳಿದೆ. ಹಂಗೆ ನನಗೆ ಮುಖ್ಯಮಂತ್ರಿಗಳು ಹಿಂದೆ ನನಗೆ ಪವರ್ ಮಿನಿಸ್ಟರ್ ಕೊಟ್ಟಿದ್ರು. ಪವರ್ ಮಿನಿಸ್ಟರ್ ಆಗಿದ್ದಾಗ ಕೆಲವು ಅನೇಕ ಇಲ್ಲಿ ಪವರ್ ಡಿಸ್ಟ್ರಿಬ್ಯೂಟರ್ಸ್ ಅವರೆಲ್ಲ ಸೇರಿ ಇಲ್ಲೊಂದು 8 ಜನ ಇದ್ದಾರೆ, ನಮಗೆ ಎತ್ತಿನ ಹೊಳೆಯಿಂದ ನಮಗೆ ಮುಂದಕ್ಕೆ ಬಿಸ್ನೆಸ್ ಲಾಸ್ ಆಗ್ತದೆ ಅಂತೇಳಿ ಇದನ್ನು ತಡಿಬೇಕು ಅಂತೇಳಿ ಆರ್ ಟಿ ಎನವ್ರ ಕೆಲವ್ರ ಕೈಲಿ ಕ್ವಶನ್ ಮಾಡಿಸಿ ಎನ್ ಜಿ ಟಿಗೆ ಮತ್ತು ಕೋರ್ಟ್ಗೆ ಹೋಗಿ ಇದನ್ನು ತಡಿಲಿಕ್ಕೆ ಪ್ರಯತ್ನವನ್ನು ಮಾಡಿದ್ರು. ಆಗ ನಾನು ಹೇಳಿದೆ, ಇದು ನಿಮ್ಮ ವೈಯಕ್ತಿಕವಾದ ವಿಚಾರ ಅಲ್ಲ, ಇಡೀ ರಾಜ್ಯದ ಒಂದು ಸಂಪತ್ತು, ಇದು ಬಹಳ ದೊಡ್ಡ ತೀರ್ಮಾನವನ್ನು, ಬಲಿಷ್ಠವಾದಂಥ ತೀರ್ಮಾನವನ್ನು ನಮ್ಮ ಸರ್ಕಾರ ಮಾಡಿದೆ. ಆವತ್ತು ನಮ್ಮ ಮುನಿಯಪ್ಪನವರು ಮತ್ತು ನಮ್ಮ ಏನು ಆವತ್ತಿನ ಕಾಲದಲ್ಲಿ ನಮ್ಮ ವೀರಪ್ಪ ಮೊಯ್ಲಿ ಎಂ ಪಿ ಅವರು ಆ ಭಾಗದಲ್ಲಿ ಇದಕ್ಕೆ ಮುಖ್ಯಮಂತ್ರಿಗಳ ಮೇಲೆ ಒತ್ತಡವನ್ನು ತಂದು ಇದು ಆಗಲೇಬೇಕು ಅಂತೇಳಿ ದೊಡ್ಡ ಹೋರಾಟವನ್ನು ಮಾಡಿದ್ರು. ಇದನ್ನು ನಾವು ಯಾವ ಕೂಡ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಆವತ್ತು ನಾನು ಎನ್ ಜಿ ಟಿ ಅವರು ಇರೋ ನಿಮಿಷ ಇರೋ ಎನ್ ಜಿ ಟಿ ಅವರು ನಾನು ಅವ್ರಿಗೆ ಅಭಿನಂದಿಸಬೇಕು. ಅವರು ಕೂಡ ಎನ್ ಜಿ ಟಿ ಅವರು 5/10/2017 ಆ ಅಪ್ಲಿಕೇಶನ್ ಎಲ್ಲ ಕೂಡ ವಜವನ್ನು ಮಾಡಿದ್ರು. ವಜವನ್ನು ಮಾಡಿ ಯಾವ ಕಾರಣಕ್ಕೂ ಕೂಡ ಇದನ್ನು ನಿಲ್ಲಕ್ಕೆ ಆಗೋದಿಲ್ಲ, ಈ ಕುಡಿಯೋ ನೀರಿಗೋಸ್ಕರ ನಿಮ್ಮ ವೈಯಕ್ತಿಕವಾದ ವಿಚಾರಕ್ಕೆ ನಾವು ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ವಜವನ್ನು ಮಾಡಿ ನಮ್ಮ ಕೆಲಸಗಳನ್ನು ನಾವೆಲ್ಲ ಮುಂದುವರಿಸ್ತೋ. ಇದು ಒಂದು ದೊಡ್ಡ ಭಗೀರಥ ಪ್ರಯತ್ನ ಅಂತ ಹೇಳಿದ್ದೇನೆ. ನೀವೆಲ್ಲ ಅರ್ಥ ಮಾಡಿಕೊಳ್ಬೇಕು, ಬಯಲು ಸೀಮೆಗೆ ಗಂಗೆ ಇವತ್ತು ಹರಿತಾ ಇದ್ದಾಳೆ. ಪ್ರತ್ಯಕ್ಷವಾಗಿ ಇವತ್ತು ನಾವು ಕಣ್ಣಲ್ಲಿ ನಾವು ಕಾಣ್ತಾ ಇದ್ದೇವೆ. ಇದು ನಮ್ಮ ತಪಸ್ಸು, ಇದು ನಮ್ಮ ಪ್ರತಿಜ್ಞೆ, ಇದು ನಮ್ಮ ಸಂಕಲ್ಪ. ಇವತ್ತು 6,657 ಗ್ರಾಮಗಳಿಗೆ ಕುಡಿಯೋ ನೀರು ಇವತ್ತು ಹೋಗ್ತಾ ಇದೆ. 6,657 ಗ್ರಾಮಗಳಿಗೆ, 38 ಹಳ್ಳಿಗಳಿಗೆ ಟಿಎಂಸಿಗಳಿಗೆ ಪಂಡಲ್ ಪಂಚಾಯತ್ಗೆ ನೀರು ಹರಿತಾ ಇದೆ, 29 ತಾಲೂಕುಗಳಿಗೆ ಇವತ್ತು, 31 ಕ್ಷೇತ್ರಗಳಿಗೆ ಈ ನೀರನ್ನು ಹರಿಸುವಂತ ಒಂದು ಯೋಜನೆ, 75 ಲಕ್ಷ ಜನರಿಗೆ, 7 ಜಿಲ್ಲೆಗಳಿಗೆ, 14 TMC ಕುಡಿಯೋ ನೀರು, 9 TMC ಕೆರೆಗಳನ್ನು ಅರ್ಧ ತುಂಬಿ ಅಂತರ್ಜಲವನ್ನು ಹೆಚ್ಚಲಿಕ್ಕೆ ಈ ಒಂದು ಯೋಜನೆಯನ್ನು ಮಾಡಿದ್ದೇವೆ. 527 ಕೆರೆಗಳನ್ನು ತುಂಬಿಸಂತ ಒಂದು ಮಹತ್ವವಾದಂತಹ ಯೋಜನೆ ಇವತ್ತು ಆಗಿದೆ. ನಾನು 2ನೇ ಬಾರಿಗೆ ಹಿಂದೆ ನಮ್ಮ ಸಂಯುಕ್ತ ಸರ್ಕಾರದಲ್ಲಿ ಬಂದಿದ್ದೆ, ಆಗ ಹೆಂಗಿತ್ತು ಇವತ್ತು ಹಂಗೆ ಇತ್ತು, ಏನು ಮಾಡೋಕ್ಕಾಗಲಿಲ್ಲ. ಒಳ್ಳೊಳ್ಳೆ ನಮ್ಮ ಕಾಂಟ್ರಾಕ್ಟರ್ಸ್ಗಳು ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನಾನು ಯಾರ ಬಗ್ಗೆಗೂ ನಾನು ದೂಷಣೆ ಮಾಡಲಿಕ್ಕೆ ನಾನು ತಯಾರಿಲ್ಲ. SNS ಶಂಕರ್ ಇರ್ಬೋದು, ಉಪ್ಪಾರ್ ಇರ್ಬೋದು, VPR GPR ಇರ್ಬೋದು, ಉಪ್ಪಾರ್ ಅವ್ರು ಇರ್ಬೋದು, ನಮ್ಮ ಬೇರೆ ಬೇರೆ ಎಲ್ಲ ಯಾರ್ಯಾರು ಕಾಂಟ್ರಾಕ್ಟರ್ಸ್ ನಮ್ಮ ಇಲ್ಲಿ ಅಮೃತ ಕನ್ಸ್ಟ್ರಕ್ಷನ್ ಯಾರೇ ಇರಲಿ, ಅವರೆಲ್ಲರೂ ಕೂಡ ಇವತ್ತು ಉತ್ತಮವಾಗಿ ಬಹಳ ರೈತರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಡಿದ್ದಾರೆ. ಬಟ್ ನಾನು ಬಂದ ಮೇಲೆ ಇಲ್ಲಿ ನಾನು ನೋಡಿದೆ, ಇದನ್ನು ವಿದ್ಯುಚ್ಛಕ್ತಿ ಇಲಾಖೆ ಅರಣ್ಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ, ಕೆಲವು ರೈತರುಗಳು, ಕೆಲವು ಕಾಂಟ್ರಾಕ್ಟರ್ಗಳು, ಕೆಲವರು ಪವರ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಂಥ ಕೆಲವರು ಪ್ರೈವೇಟ್ ಕಾಂಟ್ರಾಕ್ಟರ್ಸು ಆಗ ಇದನ್ನು ಗಲಾಟೆ ಮಾಡಿ ತಗರಾಲು ಮಾಡಿ ಇವತ್ತು ನಿಲ್ಲಿಸಿದ್ರು. ಆಗ ನಾನು ನಮ್ಮ ಜಿಲ್ಲಾ ಅಧಿಕಾರಿಗಳು ಇರ್ಬೋದು, SP ಇರ್ಬೋದು, CEO ಇರ್ಬೋದು, ಮತ್ತು ಸ್ಥಳೀಯ ನಮ್ಮ ಲ್ಯಾಂಡ್ ಅಕ್ವಿಷನ್ ಆಫೀಸರ್ಸ್ನ ನಾನು ಈ ಸಂದರ್ಭದಲ್ಲಿ ನಾನು ಅಭಿನಂದಿಸಬೇಕು. ನಾನು ಏನು ಆದೇಶವನ್ನು ಕೊಟ್ಟೆ ಆ ಆದೇಶವನ್ನು ಕೂಡಲೇ ಇಂಪ್ಲಿಮೆಂಟ್ ಮಾಡಿ ಇವತ್ತು ಮತ್ತೆ ಈ ಇದನ್ನು ಚಾಲನೆ ಮಾಡಲಿಕ್ಕೆ ಸಹಕಾರವನ್ನು ಕೊಟ್ಟಂಥ ನನ್ನ ಅಧಿಕಾರಿಗಳಿಗೆ ಸರ್ಕಾರದ ಪರವಾಗಿ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸಲೇಬೇಕಾಗ್ತದೆ. ಇದು ನನ್ನ ಕರ್ತವ್ಯ, ನನ್ನ ಧರ್ಮ ಕೂಡ ಇವತ್ತು ಆಗಿದೆ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೇನೆ, ಇವತ್ತು ನಮ್ಮ ಇದೊಂದು ದೊಡ್ಡ ಸಾಧನೆ ವಿಚಾರ. ನಾನು ಸಿದ್ದರಾಮಯ್ಯನವರು ನಾವೆಲ್ಲ ಸೇರಿಕೊಂಡು MB ಪಾಟೀಲ್ರವರು ಅವತ್ತು ಮಂತ್ರಿಗಳು ಎಲ್ಲ ಸೇರಿ ಬೇಕಾದಷ್ಟು ಟೀಕೆಗೆ ಒಳಗಾಗಿದ್ದರು, ಆದರೂ ಒಂದು ಧೈರ್ಯವನ್ನು ಮಾಡಿ ಈ ಒಂದು ದೊಡ್ಡ ಕೆಲಸವನ್ನು ಸಾಧನೆಯನ್ನು ಇವತ್ತು ಮಾಡಿದ್ದಾರೆ. ರೈತರ ಬಗ್ಗೆ ಅಪಾರವಾದಂಥ ವಿಶ್ವಾಸವನ್ನು ಇಟ್ಟು ವಿಶೇಷವಾಗಿ ಕುಡಿಯೋ ನೀರಿಗೋಸ್ಕರ
ಇಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನು ಇವತ್ತು ರೂಪಿಸಿದ್ದಾರೆ. ನಾನು ಆಗಾಗ ಹೇಳ್ತಾ ಇರ್ತೀನಿ, ಇವತ್ತು ಛಲ ಇರಬೇಕು. ಅವಕಾಶಗಳು ನಿಮಗೆ ಮನೆ ಬಾಗಿಲಿಗೆ ಸಿಗುವುದಿಲ್ಲ, ನೀವೇ ಅವಕಾಶಗಳನ್ನು ಸೃಷ್ಟಿ ಮಾಡಿಕೊಂಡು ಸಾಧನೆಯನ್ನು ಈ ಸಂದರ್ಭದಲ್ಲಿ ಮಾಡಿಕೊಳ್ಬೇಕು. ಮನುಷ್ಯನಿಗೆ ಮರಕ್ಕೆ ಬೇರು ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ. ಹಂಗೆ ಇವತ್ತು ನಾವೆಲ್ಲ ಸೇರಿ ನಮಗೊಂದು ನಂಬಿಕೆ, ನಾವು ಇದನ್ನು ಸಾಧನೆ ಮಾಡೇ ಮಾಡ್ತೀವಿ ಅನ್ನೋ ದೃಷ್ಟಿಯಿಂದ ಇವತ್ತು ಇಂಥ ದೊಡ್ಡ ಪ್ರಯತ್ನವನ್ನು ಇವತ್ತು ಕೈ ಹಾಕಿ ನಾವು ಸಾಧನೆಯನ್ನು ನಾವು ಮಾಡಿದ್ದೇವೆ. ಇವತ್ತು ಇನ್ನು ನಾನು ನಮ್ಮ ರೈತ ಬಂಧುಗಳಿಗೆ, ನಮ್ಮ ಕೋಲಾರ ಜನ, ಕೋಲಾರನ ಶಾಸಕರುಗಳಿಗೆ, ಕೋಲಾರನ ಪ್ರತಿನಿಧಿಗಳಿಗೆ, ನಮ್ಮ ಅಲ್ಲಿಯ ಮಹಾಜನತೆಗೆ ತಮ್ಮ ಮುಖಾಂತರ ಇವತ್ತು ನಾನು ಹೇಳೋದು, ತುಮಕೂರು ಅವ್ರಿಗೆ, ಬೇರೆಯವ್ರದ್ದು ಬೇಡಿ, ಬೇರೆಯವ್ರಿಗೆಲ್ಲ ನಂಬಿಕೆ ಇದೆ. ಕೋಲಾರವರು, ಬೆಂಗಳೂರು ಗ್ರಾಮಾಂತರ, ರಾಮನಗರ, ಚಿಕ್ಕಬಳ್ಳಾಪುರ ಅವ್ರಿಗೆ ಭಾಳ ಅಂತಕ ಇದೆ, ಮತ್ತು ತುಮಕೂರು ಅವ್ರಿಗೆ ಏನಪ್ಪ ಈ ಪರಿಸ್ಥಿತಿ ಅಂತೇಳಿ ಚಿಂತೆ ಮಾಡೋದು ಅವಶ್ಯಕತೆ ಇಲ್ಲ. ನಿಮ್ಮ ಒತ್ತಡ ಏನಿದ್ರು ಮುಖ್ಯಮಂತ್ರಿಗಳ ಮೇಲೆ ಇರಲಿ, ಹಣ ಸರಿಯಾಗಿ ಸಿಕ್ಕಲಿ. ಇದನ್ನು 2027ರಿಗೆ ಏನು ನಾವು ಯೋಜನೆ ಮಾಡಬೇಕು ಅಂತೇಳಿ ಸಂಕಲ್ಪ ಮಾಡಿದ್ದೇವೆ. ನಾನು ಆ ಜವಾಬ್ದಾರಿಯನ್ನು ನಿರ್ವಹಿಸಿ ನಿಮಗೆ ನೀರನ್ನು ಒಪ್ಪಿಸುವಂಥ ಕೆಲಸವನ್ನು ಈ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ, ಈ ಡಿ ಕೆ ಶಿವಕುಮಾರ್ ಮಾಡ್ತಾರೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಯಾವ ಕಾರಣಕ್ಕೂ ಯೋಜನೆ ನಡಲಿಕ್ಕೆ ಸಾಧ್ಯ ಇಲ್ಲ, ನಾನು ತಲೆ ಬೋಳ್ಸ್ಕೊಬಿಡ್ತೀನಿ ಅಂತೇಳಿ ಬೇಕಾದಷ್ಟು ಟೀಕೆ ಟಿಪ್ಪಣಿಗಳಾಯಿತು. ನಾನು ಯಾರು ಬೋಳ್ಸ್ಕೊಳ್ಳೋದು ಬೇಡ. ಆ ತಾಯಿ ಗಂಗೆ ಈ ಗೌರಿ ಹಬ್ಬದ ದಿನ ಹರಿದಿದ್ದಾಳೆ. ಇದು ನಾವು ಒಳ್ಳೆ ಮಾತಾಡೋಣ, ಬಸವಣ್ಣವ್ರು ಹೇಳಿದ್ದಾರೆ ನುಡಿದಂತೆ ಮುತ್ತಿನ ಆರದಂತೆ ಇರಬೇಕು ಅಂತ ಒಳ್ಳೆ ಮಾತುಗಳನ್ನ ಆಡೋದ. ನಾನು ಯಾವ ಟೀಕೆಗೂ ಉತ್ತರ ಕೊಡಲಿಕ್ಕೆ ನಾನು ತಯಾರಿಲ್ಲ. ನನ್ನ ಉತ್ತರ ಎಲ್ಲ ವಿಧಾನಸೌಧದಲ್ಲಿ, ನಿಮ್ದು ಏನೇನು ಪ್ರಶ್ನೆ ಇದೆ ನನ್ನ ವಿರೋಧ ಪಕ್ಷದ ಸ್ನೇಹಿತರುಗಳು ಅಲ್ಲಿಗೆ ಬನ್ನಿ, ಎಲ್ಲ ಉತ್ತರಗಳನ್ನು ಕೊಡ್ತೇನೆ. ಅದಕ್ಕೆ ಇವತ್ತು ಎಲ್ಲ ನಿಮ್ಮ ಕಣ್ಣುಗಳು ಸಾಕ್ಷಿ, ನಿಮ್ಮ ಕ್ಯಾಮ್ರಾಗಳು ಸಾಕ್ಷಿ. ಆದ್ದರಿಂದ ಟೀಕೆಗಳು ಬೇಕಾದಷ್ಟು ಬರ್ತಾ ಇದೆ. ಈಗ ಅನೇಕ ಸಂದರ್ಭದಲ್ಲಿ ನೀರು ಇವತ್ತು ನೋಡ್ತಾ ಇದ್ರಿ, ಕುದಿಯೋರು ಕುದಿತಾ ಇದ್ದಾರೆ, ಉರಿಯೋರು ಉರ್ಕೊಳ್ತಾ ಇದ್ದಾರೆ. ನಮ್ಮ ಪಾಡಿಗೆ ನಾವು ಕೆಲಸನ ನಾವು ಮಾಡ್ತಾ ಇದ್ದೇವೆ. ಸೊ ಆದ್ರಿಂದ ನಾವು ತಲೆ ಕೆಡಿಸ್ಕೊಳಕ್ ಹೋಗೋದಿಲ್ಲ. ವಜ್ರವನ್ನ ವಜ್ರದಿಂದನೇ ಕತ್ತರಿಸ್ಬೇಕು, ಆ ಕೆಲಸವನ್ನ ಇವತ್ತು ನಾವು ಮಾಡಿದ್ದೇವೆ. ಜನ ಬಡವರು ನಮ್ಮ ಮೇಲೆ ಏಕೆ ನಂಬಿಕೊಂಡಿದ್ದಾರೆ, ಆ ಕೆಲಸವನ್ನು ಮಾಡಿದ್ದೇವೆ. ನಿನ್ನೆ ರಾತ್ರಿ ಹಿಂದೆ ಇಲ್ಲಿಗೆ ಡಿ ಸಿ ಆಗಿದ್ದಂತ ಈಗ ನಮ್ಮ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮೋಹನ್ ರಾಜ್ ಅವರು, ಅವರೊಂದು ಮಾತು ಹೇಳ್ತಾ ಇದ್ರು ಅಲ್ಲಿ ಡಿ ಸಿ ಆಗಿದ್ರು. ಪ್ರಾರಂಭ ಮಾಡಿದಾಗ ಒಬ್ಬ ಮಾಧ್ಯಮ ಮಿತ್ರ ಹೋಗಿ ಅವ್ರಿಗೊಂದು ಪ್ರಶ್ನೆ ಕೇಳದಂತೆ, ಏನಂದ್ರೆ ಏನಿ ಸ್ವಾಮಿ ಇದು ಎತ್ತಿನ ಒಳೆ, ಅಂದ್ರೆ ಎತ್ತಿಗೆ ಸಾಕಾಗುವಂತ ನೀರು ಇಲ್ಲಿದೆ, ಇದನ್ನ ತೆಗೆದುಕೊಂಡೋಗಿ ನೀವು ಬೆಂಗಳೂರಿಗೆ, ಕೋಲಾರ್ಗೆ, ತುಮಕೂರ್ಗೆ ತೆಗೆದುಕೊಂಡು ಹೋಗ್ತೀರಿ ಅಂತ ಹೇಳಿದ್ರ, ಇದು ಹೆಂಗೆ ಸಾಧ್ಯ ಅಂತೇಳಿ ನಮ್ಮ ಜಿಲ್ಲಾ ಅಧಿಕಾರಿಗಳು ಕೇಳ್ರಂತೆ. ಅದಕ್ಕೆ ನಾನು ಮಾಧ್ಯಮ ಸ್ನೇಹಿತರುಗಳಿಗೆ, ವಿರೋಧ ಪಕ್ಷಗಳಿಗೆ, ಯಾರು ಟೀಕೆ ಮಾಡ್ತಾ ಇರೋರ್ಗೆ ಹೇಳ್ತಾ ಇದ್ದೀನಿ, ಇದು ಎತ್ತಿಗೋಸ್ಕರ ನೀರಲ್ಲ. 57,75,00,000 ಜನರಿಗೆ ಕುಡಿಯುವ ನೀರನ್ನ ಇವತ್ತು ಕರ್ನಾಟಕ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಸಾಧನೆ ಮಾಡಿದೆ ಅನ್ನೋದನ್ನ ಇವತ್ತು ನಿಮಗೆ ನಾನು ಸಾಕ್ಷಿ ಇವತ್ತು ನಾನು ಹೇಳ್ತಾ ಇದ್ದೇನೆ. ಆದ್ದರಿಂದ ನನಗೆ ಭಾಳ ಸಂತೋಷ, ನಮ್ಮ ಬದುಕಿನಲ್ಲಿ ಒಂದು ಸಾಧನೆ. ನಾನು ಆಗಾಗ ಇನ್ನೊಂದು ಮಾತು ಹೇಳ್ತಾ ಇರ್ತೀನಿ, ಮನುಷ್ಯನ ಹುಟ್ಟು ಆಕಸ್ಮಿಕವಾದದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ. ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನು ಮಾಡ್ತೀವಿ ಅನ್ನೋದು ಮುಖ್ಯ. ಹಂಗೆ ಸಾಕ್ಷಿ ಗುಡ್ಡೆಗಳನ್ನು ಬಿಡಬೇಕು ಅಂತೇಳಿ ಅವತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ನಮ್ಮ ಎಂ ಬಿ ಪಾಟೀಲ್ ಅವರ ಭಾಗದಲ್ಲಿ ಅವತ್ತು ಭೂಮಿ ಪೂಜೆ ಮಾಡಿದ್ರು. ಅಬ್ದುಲ್ ಕಲಾಂರವರು 2006ರಲ್ಲಿ ಉದ್ಘಾಟನೆ ಮಾಡಿದ್ರು. 2014ರಲ್ಲಿ ಇದಕ್ಕೆ ಭೂಮಿ ಪೂಜೆ ಮಾಡಿ ಇವತ್ತು ಈ ನೀರನ್ನ ತೆಗೆದು ನಿಮ್ಗೆ ಪ್ರಾರಂಭ ಮಾಡ್ತಾ ಇದೀವಲ್ಲ, ಇದು ನಮ್ಮ ಬದುಕಿನ ಸಾಕ್ಷಿ ಗುಡ್ಡೆ, ಕಾಂಗ್ರೆಸ್ ಸರ್ಕಾರದ ಸಾಕ್ಷಿ ಗುಡ್ಡೆ ಅನ್ನೋದನ್ನ ನನಗೆ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಆದ್ರಿಂದ ಇನ್ನು ಅನೇಕ ಕಾರ್ಯಕ್ರಮಗಳು, ರೈತರ ಸಮಸ್ಯೆ ಇರ್ಬೋದು, ಫಾರೆಸ್ಟ್ ಇಲಾಖೆಯ ಸಮಸ್ಯೆ ಇರ್ಬೋದು, ಕಾಂಟ್ರಾಕ್ಟರ್ ಸಮಸ್ಯೆ ಇರ್ಬೋದು, ಅಧಿಕಾರಿಗಳ ಸಮಸ್ಯೆ ಇರ್ಬೋದು, ಇವೆಲ್ಲ ಕೂಡ ನಾವು ಬಗೆಹರಿಸಿ ಈ ನೀರನ್ನು ಮೇಲೆ ಎತ್ತಿ ನಮ್ಮ ಕುಡಿಯೋ ನೀರಿಗೆ ಇವತ್ತು ₹25 ಒಂದು ಬಾಟಲ್ ನೀರು ಅಂತ ಪರಿಸ್ಥಿತಿ ಇವತ್ತು ಇದೆ. ಈ ಉತ್ತಮವಾದಂಥ ನೀರಿಲ್ಲದೆ ನಾವು ಯಾರು ಬದುಕಕ್ಕಾಗ್ತಿರ್ಲಿಲ್ಲ.
ವೀಲಪ್ಪ ಮೈಲಿಯವರು ನಮ್ಮ ಮುನಿಯಪ್ಪನವರು ಹೇಳ್ತಾ ಇದ್ರು, ನಮ್ಮ ಕಡೆ ಎಲ್ಲ ನೀರು ಇದಾಗಿ ಆರೋಗ್ಯಕರವಾಗಿ ಹೆಚ್ಚು ಕಮ್ಮಿ ಆಗ್ತಾ ಇದೆ ನಮ್ಮ ಜನರಿಗೆ, ಇನ್ನು 2000 ಅಡಿಯಿಂದ ನೀರು ತೆಗಿಬೇಕು ಅಂತೇಳಿ ಭಾಳ ನರಳಿನಿಂದ ಅವರು ನೋವನ್ನು ವ್ಯಕ್ತಪಡಿಸ್ತಾ ಇದ್ರು. ಆದರೆ ಅವರಿಬ್ಬರು ಕೂಡ ನಾವು ಮಾತಾಡಿಸ್ಬೇಕು ಅಂತಿದ್ದೋ, ಆದರೆ ನೀವೆಲ್ಲ ಹಬ್ಬ ವಾಪಸ್ ಹೋಗಬೇಕು ಲೇಟ್ ಆಗ್ತದೆ ಅಂತೇಳಿ ನಾನು ಮುಖ್ಯಮಂತ್ರಿಗಳಿಬ್ಬರು ಮಾತ್ರ ಮಾತಾಡೋದು ಅಂತ ತೀರ್ಮಾನ ಮಾಡಿದ್ದೇವೆ. ಎಲ್ಲರೂ ಕ್ಷಮಿಸಬೇಕು. 23,000 ಕೋಟಿ ರೂಪಾಯಿ ಖರ್ಚಾಗ್ತದೆ, 257 ಕಿಲೋಮೀಟ್ರು ಈ ನೀರನ್ನು ಹರಿಸಲಿಕ್ಕೆ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಈ ವರ್ಷದಲ್ಲೇ 164 ಕಿಲೋಮೀಟ್ರು ನೀರನ್ನು ಪೂರ್ಣಗೊಳಿಸಲಿಕ್ಕೆ ಈ ಡಿಸೆಂಬರ್ ಒಳಗೆ ಈಗಾಗಲೇ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಆ ಕೆಲಸವನ್ನು ನಾವು ಮಾಡ್ತೇವೆ. ನಿಮ್ಮ ಸಹಕಾರ ಇರಲಿ, ನಿಮ್ಮ ಆಶೀರ್ವಾದ ಇರಲಿ, ನನಗೆ ವಿಶ್ವಾಸ ಇದೆ ಮತ್ತೆ 2028 ನಿಮ್ಮ ಆಶೀರ್ವಾದದಿಂದ ಇಂಥ ಯೋಜನೆಗಳನ್ನು ಮತ್ತೆ ನಾವು ಪ್ರಾರಂಭ ಮಾಡಿ ಪೂರ್ಣವನ್ನು ಮಾಡುವಂಥ ಕೆಲಸವನ್ನು ನಾವು ಮಾಡ್ತೇವೆ ಎಂದೇಳಿ ತಮ್ಮೆಲ್ಲರೂ ಕೂಡ ವಂದಿಸಿ, ಇವತ್ತು ನನ್ನ ಅನೇಕ ಮಂತ್ರಿಗಳು, ಸ್ನೇಹಿತರು, ಶಾಸಕ ಮಿತ್ರರು ಎಲ್ಲ ಬಂದಿದ್ದಾರೆ. ವಿಶೇಷವಾಗಿ ಈ ಪ್ರಾಜೆಕ್ಟನ್ನು ತಯಾರು ಮಾಡಿದಂಥ ಎಲ್ಲ ನಮ್ಮ DPR ತಯಾರು ಮಾಡಿದಂಥವರು, ಇಂಜಿನಿಯರ್ಗಳು, ಹಗಲು ರಾತ್ರಿ ದುಡಿದಂಥ ಕಾರ್ಮಿಕರು, ಶ್ರಮವನ್ನು ಪಟ್ಟು, ಕೆಲವರು ಮೃತಪಟ್ಟಿದ್ದಾರೆ, ಕೆಲವರು ದೈವಾನರಾಗಿದ್ದಾರೆ, ಆಕಸ್ಮಿಕವಾಗಿ ಲಾಸ್ ಮಾಡಿಕೊಂಡಿದ್ದಾರೆ, 1000 ಜನ ಭೂಮಿಯನ್ನು ಕಳ್ಕೊಂಡಿದ್ದಾರೆ. ಆದರೆ ನೀವು ಭೂಮಿ ಕಳ್ಕೊಂಡಿದ್ದು ನಿಮ್ಮ ಬದುಕಿಗೋಸ್ಕರ ಅಲ್ಲ, ಈ ದೇಶಕ್ಕೋಸ್ಕರ, ಸಮಾಜಕ್ಕೋಸ್ಕರ ಈ ಭೂಮಿಯನ್ನು ತಾವೆಲ್ಲ ಕಳ್ಕೊಂಡು ಈ ದೇಶಕ್ಕೆ ತ್ಯಾಗವನ್ನು ಮಾಡಿದ್ದೀರಿ. ಭಗವಂತ ನಿಮಗೆ ಇನ್ನೂ ಹೆಚ್ಚಿಗೆ ಅದರಿಂದ ಉಪಯೋಗ ಪಡುವಂಥ ಶಕ್ತಿ ಕೊಡಲಿ ಅಂತೇಳಿ ಆ ಭಗವಂತನಲ್ಲಿ ಆ ಒಂದು ದುರ್ಗೆಯ ಸ್ವರೂಪಿಯಾದಂಥ ಈ ದೇವಿ ಗಂಗಾದೇವಿಯಲ್ಲಿ, ದುರ್ಗಾದೇವಿಯಲ್ಲಿ, ಇವತ್ತು ಗೌರಿದೇವಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನಾಳೆ ಗಣೇಶನ ಪೂಜೆ, ಎಲ್ಲ ವಿಘ್ನಗಳನ್ನು ನಿವಾರಣೆ ಮಾಡೋಂಥ ಗಣೇಶ, ಎಲ್ಲ ಇಂಥ ಭೂಮಿ ನಾಳೆ ಬೆಳಗ್ಗೆ ಪೂಜೆಯನ್ನು ಮಾಡೋಂಥ ಭಾಗ್ಯ ನಿಮಗೆ ಸಿಕ್ಕಿದೆ. ಇಂಥ ಪವಿತ್ರವಾದ ದಿನ ನಾವು ಆಯ್ಕೆ ಮಾಡಿದ್ದೇವೆ. ನಿಮ್ಮೆಲ್ಲರೂ ಕೂಡ ಒಳ್ಳೇದು ಮಾಡಲಿ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು, ಭಾಳ ಚಿಕ್ಕದ ಜಾಗ, ಅಲ್ಲಿ ಬೇರೆ ಎಲ್ಲರೂ ಟೌನಲ್ಲಿ ಮಾಡಿಬಿಟ್ಟು ದೊಡ್ಡದಾಗಿ ನಾವು ಮಾಡ್ಬೋದಾಯ್ತು. ಆದರೆ ನಾವು ಇಲ್ಲಿ ಈ ಜಾಗದಲ್ಲೇ ನಾವು ಗಂಗೆ ಪೂಜೆಯನ್ನು ಮಾಡಬೇಕು, ಗಂಗೆಗೂ ಗೌರಿಗೂ ಒಂದು ಮಾಡಬೇಕು ಅಂತ ತೀರ್ಮಾನವನ್ನು ಮಾಡಿ ಈ ಜಗದ ಈ ಒಂದು ಇತಿಹಾಸ ಪುಟಕ್ಕೆ ಸೇರಲಿಕ್ಕೆ ಏನು ಒಂದು ಪ್ರಯತ್ನ ಇತ್ತು ಅದನ್ನು ಇವತ್ತು ನಮ್ಮ ಸರ್ಕಾರ ಸೇರಿಸಿದೆ. ಮತ್ತೊಮ್ಮೆ ಇದಕ್ಕೆ ಸಹಕಾರ ಕೊಟ್ಟಂಥ ಎಲ್ಲ ಅಧಿಕಾರಿಗಳಿಗೆ, ಇಂಜಿನಿಯರ್ಗಳಿಗೆ, ರೈತರಿಗೆ, ಮಾಧ್ಯಮ ಸ್ನೇಹಿತರುಗಳಿಗೆ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇರುವಂಥ ಎಲ್ಲ ನನ್ನ ಶಾಸಕ ಮಿತ್ರಗಳಿಗೆ, ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಗಂಗೆ.